हेलो फ्रेंड्स, वेलकम बैक टू माय चैनल। सो इवत्तु निम्गे डिजाइनर सारीज़ ना तोरिसदीनि। प्लेन सारीज़ गे कॉन्ट्रास्ट ब्लौज़ अन्नोदु ईग तुम्बाने ट्रेंडिंग इदे। सो आ थर वैरायटी सारीज़ तोरिस्ता इदीनि। सो एल्लि अंद्रे नम्म श्रीजी टेक्सटाइल। सो श्रीजी टेक्सटाइल अल्लि निम्मेल्लरिगू गोत्ते इदे दीपावली हब्बद ओंदु सीरीज़ ना नानु शेर माड्तिदीनि। ईगागले 3 वीडियोस ना शेर माड्दीनि। यारादरू मिस माडिद्रे डिस्क्रिप्शन बॉक्स अल्लि लिंक इरुत्ते। डिस्क्रिप्शन बॉक्स अल्ली लिंक्स ना प्रोवाइड मारतेनी। वन सरी चेक मारी। नॉट ओनली सारीज़, इवन डिजाइनर कुर्तीज़ फॉर फेस्टिवल सीज़न। तुम्बा डिफरेंट डिफरेंट कलेक्शन्स एला कूड़ा शेयर मारी। सो इवत बंदु ओनली डिजाइनर कलेक्शन्स, वंदे तर वैरायटीज, वंदे तर प्राइस रेंज अल्ली नोड्ता इदीरा। सो इदेल्ला बंदु लाइट वेट सारीज़, शिफॉन इल्ल जॉर्जेट सारीज़ अंत हेळबहुदु। लाइट वेट इरुत्ते अंड इदक्के कॉन्ट्रास्ट ब्लौसस्। इदरल्लि निमगे नियरली 8 डिफरेंट डिफरेंट डिजाइन्स अंड कॉन्सेप्ट अन्नोदु अवेलेबल इदे। ಈಗ ಪರ್ಟಿಕ್ಯುಲರ್ ಒನ್ ನೀವೇನು ಸ್ಕ್ರೀನ್ ಮೇಲೆ ನೋಡ್ತಿದ್ರಲ್ಲ, ಲೈಟ್ ವೆಯ್ಟ್ ಫ್ಯಾಬ್ರಿಕ್ ಮೇಲೆ ನಿಮಗೆ ಸ್ಯಾಟಿನಲ್ಲಿ ನೀವು ನೋಡ್ತಾ ಇದ್ದೀರಾ, ಬಾರ್ಡರ್ಸ್ ಹಾಗೂ ಆಲ್ ಓವರ್ ಸಾರೀಸ್ ಕೂಡ ಸ್ಯಾಟಿನ್ ಲೈನ್ಸ್ ಅನ್ನೋದು ಬಂದಿದೆ. ಇದಕ್ಕೆ ನಿಮಗೆ ನೆಟ್ಟೆಡ್ ಫ್ಯಾಬ್ರಿಕಲ್ಲಿ ಬ್ಲೌಸ್ ಬರುತ್ತೆ, ಸೀಕ್ವೆನ್ಸ್ ಬ್ಲೌಸ್ ಆಗಿರುತ್ತೆ. ನೆಟ್ಟೆಡ್ ಅಂದರೆ ಫುಲ್ಲಿ ಟ್ರಾನ್ಸ್ಪರೆಂಟ್ ನೆಟ್ಟೆಡ್ ಅಲ್ಲ ಫ್ರೆಂಡ್ಸ್. ನೆಟ್ಟೆಡ್ ಮೇಲೆ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ, ಟೋನ್ ಟು ಟೋನ್ ಅಂದರೆ ಸೇಮ್ ನೆಟ್ಟೆಡ್ ಮೇಲೆ, ನೆಟ್ ಯಾವ ಕಲರ್ ಇರುತ್ತೆ ಅದೇ ಕಲರಲ್ಲಿ ಅದ್ರ ಮೇಲೆ ಸೀಕ್ವೆನ್ಸ್ ವರ್ಕ್ ಆಗಿದೆ. ಸೊ ಡೆಫಿನೆಟ್ಲಿ ಟ್ರಾನ್ಸ್ಪರೆಂಟ್ ಇಲ್ಲ, ತುಂಬಾ ಚೆನ್ನಾಗಿದೆ. ಸೊ ಈಗ ನೋಡಿರೋ ಡಿಸೈನಲ್ಲಿ ಈ ಕಲರ್ಸ್ ಅನ್ನೋದು ಅವೈಲೇಬಲ್ ಇದೆ. ಎಲ್ಲಾನು ಪೇಸ್ಟಲ್ ಟೋನ್ಸ್ ಅಲ್ಲಿ ಬರುತ್ತೆ. ಕಾಂಟ್ರಾಸ್ಟ್ ಬ್ಲೌಸಸ್ ಅನ್ನೋದು ಅವೈಲೇಬಲ್ ಇರುತ್ತೆ. ತುಂಬಾ ಚೆನ್ನಾಗಿದೆ, ಬಜೆಟ್ ಫ್ರೆಂಡ್ಲಿ ಕೂಡ ಇದೆ. ಎಲ್ಲ ನಿಮಗೆ 750 1000 ರೇಂಜ್ ಅಲ್ಲಿ ಬರುತ್ತೆ. ಆಲ್ಮೋಸ್ಟ್ 500-550 ನಿಮಗೆ ಈ ತರ ಕಾಂಟ್ರಾಸ್ಟ್ ಕಾನ್ಸೆಪ್ಟ್ ಅನ್ನೋದು ಶ್ರೀಜಿ ಟೆಕ್ಸ್ಟೈಲ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಬಟ್ ಇದು ಸ್ವಲ್ಪ ಎಕ್ಸ್ಕ್ಲೂಸಿವ್ ಹಾಗೂ ಸ್ವಲ್ಪ ಡಿಸೈನರ್. ಸೊ ಹಾಗಾಗಿ ಇದೆಲ್ಲ ನಿಮಗೆ 750-1000 ರೇಂಜ್ ಅಲ್ಲಿ ಬರುತ್ತೆ. ಸಿಂಗಲ್ ಸ್ಯಾರಿ ಕೂಡ ಅವೈಲೇಬಲ್ ಇದೆ. ಯಾವುದೇ ಕಲರಲ್ಲಿ ಯಾವುದೇ ಡಿಸೈನ್ ಬೇಕಾದ್ರೂ ನೀವು ಸ್ಟೋರ್ಗೆ ವಿಸಿಟ್ ಮಾಡಿದ್ರೆ ಪರ್ಚೇಸ್ ಮಾಡ್ಬೋದು. ಕೊರಿಯರ್ ಕೂಡ ಮಾಡ್ತಾರೆ. ಸ್ಕ್ರೀನ್ಶಾಟ್ ಮಾಡಿ ಸೆಂಡ್ ಮಾಡಿ, ನಿಮ್ಮ ಅಡ್ರೆಸ್ಗೆ ಅವರು ಕೊರಿಯರ್ ಮಾಡ್ತಾರೆ. ಶಿಪ್ಪಿಂಗ್ ಚಾರ್ಜಸ್ ಅನ್ನೋದು ಎಕ್ಸ್ಟ್ರಾ ಇರುತ್ತೆ. ಸೊ ಸೇಮ್ ಕಾನ್ಸೆಪ್ಟಲ್ಲಿ ನೋಡ್ತಾ ಇದ್ದೀರಾ, ಅಗೇನ್ ಶಿಫಾನ್ ಫ್ಯಾಬ್ರಿಕ್. ಇದ್ರ ಮೇಲೆ ಈ ಸಾರಿ ಮೇಲೆ ನೀವು ಲೈಟಾಗಿ ಅಬ್ಸರ್ವ್ ಮಾಡಿದ್ರೆ, ಪ್ರಾಬಬ್ಲಿ ನನ್ನ ಕ್ಯಾಮ್ರಾ ಕ್ಯಾಪ್ಚರ್ ಮಾಡಿಲ್ಲ ಬಟ್ ಸ್ಟಿಲ್ ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತಿದ್ದೆ, ಒಂದು ಗೋಲ್ಡ್ ಲೈನ್ಸ್ ಥರ ಬಂದಿರುತ್ತೆ. ಸೊ ಟ್ಯಾಸಲ್ಸ್ ಎಲ್ಲ ಕೂಡ ಇದೆ, ಕಾಂಟ್ರಾಸ್ಟ್ ಟ್ಯಾಸಲ್ಸ್ ಎಲ್ಲನೂ ಇದೆ. ಇದಕ್ಕೂ ಅಷ್ಟೇ, ನೆಟ್ಟೆಡ್ ಫ್ಯಾಬ್ರಿಕಲ್ಲಿ ಬ್ಲೌಸ್ ಬರೆದು ನೆಟ್ಟೆಡ್ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಆಲ್ ಓವರ್ ಥ್ರೆಡ್ ವರ್ಕ್ ಇದೆ. ಆ್ಯಕ್ಚುಲಿ ಫ್ಯಾಬ್ರಿಕ್ ಮೇಲೆ ಆಲ್ ಓವರ್ ಥ್ರೆಡ್ ವರ್ಕ್, ಥ್ರೆಡ್ ವರ್ಕ್ ಮೇಲೆ ನಿಮಗೆ ಲೈಟ್ ಸೀಕ್ವೆನ್ಸ್ ವರ್ಕ್, ಸ್ವಲ್ಪ ಶೈನ್ಗೋಸ್ಕರ ಕಾಂಟ್ರಾಸ್ಟಾಗಿ ಲೈಟ್ ಸೀಕ್ವೆನ್ಸ್ ವರ್ಕ್. ತುಂಬಾ ಚೆನ್ನಾಗಿದೆ, ಫ್ಯಾಬ್ರಿಕ್ ಚೆನ್ನಾಗಿದೆ, ಆ ಫೀಲ್ ಎಲ್ಲ ತುಂಬಾ ಚೆನ್ನಾಗಿದೆ. ಈ ಫೆಸ್ಟಿವಲ್ ಸೀಸನ್ಗೆ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡಬೇಕಂದ್ರೆ ಡೆಫಿನೆಟ್ಲಿ ನೀವು ಈ ಥರ ಸ್ಯಾರೀಸ್ನ ಟ್ರೈ ಮಾಡ್ಬೋದು. ಈ ಸ್ಯಾರೀಸ್ ಎಲ್ಲ ಏಜ್ ಗ್ರೂಪ್ವರೆಗೂ ಚೆನ್ನಾಗಿರುತ್ತೆ. ಸ್ವಲ್ಪ ಕಾಲೇಜ್ ಗೋಯಿಂಗ್, ಸ್ವಲ್ಪ ಹೆಂಗಾಗಿರೋರಿಗೆ ಇನ್ನೂ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ. ಈವನ್ ಫಾರ್ ಗಿಫ್ಟಿಂಗ್ ಪರ್ಪಸ್ ಕೂಡ ಇದು ನಿಮಗೆ ಬಜೆಟಲ್ಲಿ ಬರುತ್ತೆ ಫ್ರೆಂಡ್ಸ್. ಸೊ ಡೆಫಿನೆಟ್ಲಿ ನೀವು ಟ್ರೈ ಮಾಡ್ಬೋದು. ಕಲರ್ ಕಾಂಬಿನೇಷನ್, ಡಿಸೈನ್ಸ್ ಎಲ್ಲ ಚೆನ್ನಾಗಿದೆ. ಸೊ ಇದು ಅಷ್ಟೇ, ಶಿಫಾನ್ ಫ್ಯಾಬ್ರಿಕಲ್ಲಿ ನಿಮಗೆ ಸ್ಯಾಟಿಂದು ಲೈನ್ಸ್ ಅನ್ನೋದು ಬಂದಿದೆ. ಏನಂತಾರೆ, ಬಾಕ್ಸ್ ಟೈಪಲ್ಲಿ ಬರುತ್ತೆ. ಅದು ಕೆಲವೊಂದೊಂದು ಡಿಸೈನ್ಗೆ ಹೆಸರಿರುತ್ತೆ ಬಟ್ ನನಗೆ ಗೊತ್ತಿಲ್ಲ. ಸೊ ಈ ಡಿಸೈನ್ ಈಗ ನೋಡ್ತಾ ಇದ್ರಲ್ಲ ಸ್ಕ್ರೀನ್ ಮೇಲೆ, ಇದು ನೋಡಿ, ಬ್ಲೌಸ್ ಬಂದು ತುಂಬ ಹೆವಿ ಬರುತ್ತೆ, ಜಾಸ್ತಿ ಸೀಕ್ವೆನ್ಸ್ ವರ್ಕ್ ಅನ್ನೋದು ಬರುತ್ತೆ. ಫಸ್ಟ್ಲಿ ನೀವು ನೋಡಿದ್ರಲ್ಲ ಸ್ಯಾರಿ ಸೇಮ್ ಅದೇ ಥರ ಸ್ಯಾರಿ ಬಟ್ ಬ್ಲೌಸ್ ಅನ್ನೋದು ನಿಮಗೆ ಇನ್ನೂ ಗ್ರ್ಯಾಂಡಾಗಿ ಬರುತ್ತೆ. ಕಟ್ ವರ್ಕ್ ಕೂಡ ಬರುತ್ತೆ. ಆ ಕಟ್ ವರ್ಕ್ ಅನ್ನೋದು ನಿಮಗೆ ಸ್ಲೀವ್ ಹತ್ರ ಬರುತ್ತೆ ಫ್ರೆಂಡ್ಸ್. ಈ ಥರ ಸ್ಯಾರೀಸ್ ನೋಡೋದಕ್ಕಿಂತ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್. ನನಗೆ ಕಾಂಟ್ರಾಸ್ಟ್ ಇಲ್ಲ, ನನಗೆ ಟೋನ್ ಟು ಟೋನ್ ಬೇಕಂದರೆ ನೀವು ಈ ಥರ ಸ್ಯಾರೀಸ್ ನೋಡ್ಬೋದು. ಇದು ನೋಡ್ತಿದ್ರಲ್ಲ ಟೋನ್ ಟು ಟೋನ್ ಸ್ಯಾರಿ ಹೇಗಿದೆ, ಬ್ಲೌಸ್ ಅದೇ ಕಲರಲ್ಲಿ ಬರುತ್ತೆ. ಅಗೇನ್ ಬ್ಲೌಸ್ ಕೂಡ ಅಷ್ಟೇ, ನೆಟ್ಟೆಡ್ ಮೇಲೆ ನಿಮಗೆ ಕಂಪ್ಲೀಟ್ಲಿ ಥ್ರೆಡ್ ವರ್ಕ್ ಹಾಗೂ ಲೈಟ್ ಸೀಕ್ವೆನ್ಸ್ ವರ್ಕ್ ಬಂದಿದೆ. ಆ್ಯಂಡ್ ಸ್ಯಾರಿ ಕೂಡ ಸುಮ್ಮನೆ ಪ್ಲೇನ್ ಸ್ಯಾರೀಸ್ ಇಲ್ಲ, ಅದರಲ್ಲಿ ಒಂಥರ ಗೋಲ್ಡ್ ಲೈನ್ಸ್ ಥರ ಇದೆ, ಶಿಫಾನ್ ಫ್ಯಾಬ್ರಿಕ್ ಆಗಿದೆ. ಸ್ಯಾರಿ ಫೀಲ್, ಕಂಫರ್ಟ್ ಎಲ್ಲ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನಿಜವಾಗ್ಲೂ ಕನ್ಫ್ಯೂಸ್ ಆಗಿಬಿಡ್ತೀರಾ, ನನ್ನ ಥರ ಏನಾದರೂ ನೀವು ಒಟ್ಟಿಗೆ ಹೋದಾಗ ಇಷ್ಟು ವೆರೈಟೀಸ್ ಒಂದೇ ಸರಿ ನೋಡಿದಾಗ ಡೆಫಿನೆಟ್ಲಿ ಕನ್ಫ್ಯೂಸ್ ಆಗಿಬಿಡ್ತೀರಾ. ಸೊ ಇದು ನೋಡಿ, ಚೆಕ್ಸ್ ಪ್ಯಾಟ್ರನ್ ಇದೆ, ಸೇಮ್ ಅದೇ ಥರ ಫ್ಯಾಬ್ರಿಕ್. ಇನ್ನೂ ಒಂದು ಸ್ವಲ್ಪ ಈ ಫ್ಯಾಬ್ರಿಕ್ ಶೈನ್ ಇತ್ತು. ಸೊ ಇದಕ್ಕೆ ನಿಮಗೆ ಇನ್ನೂ ಗ್ರ್ಯಾಂಡಾಗಿ ಬ್ಲೌಸ್, ಸ್ವಲ್ಪ ಕಾಂಟ್ರಾಸ್ಟ್ ವರ್ಕ್ ಆ್ಯಂಡ್ ಹೆವಿ ಗ್ರ್ಯಾಂಡ್ ಆಗಿರುವಂಥ ಬ್ಲೌಸ್ ಆಗಿದೆ. ಅಂದರೆ ನಿಮಗೆ ಡಿಸೈನರ್ ಸ್ಯಾರೀಸಲ್ಲಿ ಬರುತ್ತಲ್ಲ, ಅಂದರೆ ಹೆವಿ ಡಿಸೈನರ್ ಸ್ಯಾರೀಸಲ್ಲಿ ಬರುತ್ತಲ್ಲ ಗ್ರ್ಯಾಂಡ್ ಬ್ಲೌಸ್, ಸಮಥಿಂಗ್ ಆ ಥರ ಬರುತ್ತೆ. ಅದರಲ್ಲಿ ಕೂಡ ನಿಮಗೆ ಕಲರ್ಸ್ ಅನ್ನೋದು ಅವೈಲೇಬಲ್ ಇದೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಿದ್ದೀರಾ, ಒಂದು ಸ್ವಲ್ಪ ಡಾರ್ಕ್ ಕಲರ್ ಟೋನ್, ಸ್ವಲ್ಪ ಡಾರ್ಕಾಗಿ ಬರುತ್ತೆ. ಈ
ಕ್ಯಾಟ್ಲಾಗ್ ಎಲ್ಲ ಕೂಡ ನಿಮಗೆ ಡಾರ್ಕ್ ಗ್ರೀನ್, ಡಾರ್ಕ್ ಬ್ರೌನ್, ಬ್ಲ್ಯಾಕ್ಸ್ ಈ ಥರ ಬರುತ್ತೆ. ಇದಕ್ಕೆಲ್ಲ ಕಾಮನ್ ಆಗಿ ನಿಮಗೆ ಒಂದು ಗೋಲ್ಡ್ ಕಲರ್ ಬ್ಲೌಸ್ ಅನ್ನೋದು ಬಂದಿದೆ, ಅಗೇನ್ ನೆಟ್ಟೆಡ್ ಮೇಲೆ ಕಂಪ್ಲೀಟ್ಲಿ ಥ್ರೆಡ್ ವರ್ಕ್ ಬ್ಲೌಸ್ ಆ್ಯಂಡ್ ಸೀಕ್ವೆನ್ಸ್ ವರ್ಕ್ ತುಂಬ ತುಂಬಾ ಚೆನ್ನಾಗಿದೆ. ಸೊ ಏನಾದರೂ ಡಿಫ್ರೆಂಟಾಗಿ ಈ ಫೆಸ್ಟಿವಲ್ಗೆ ಟ್ರೈ ಮಾಡಬೇಕಂದ್ರೆ ಒಂದ್ಸರಿ ಶ್ರೀಜಿನ ವಿಸಿಟ್ ಮಾಡಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೀವಿಯಸ್ ವಿಡಿಯೋ ಲಿಂಕ್ಸು ಇದೆ, ಅದನ್ನು ಒಂದ್ಸರಿ ಚೆಕ್ ಮಾಡಿ. ಐ ರಿಯಲಿ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೊಸದಾಗಿ ಯಾರಾದರೂ ನನ್ನ ಚಾನೆಲ್ನ ವ್ಯೂ ಮಾಡ್ತಿದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಒಳ್ಳೆ ಒಳ್ಳೆ ವಿಡಿಯೋಸ್ ಇನ್ನಷ್ಟು ನಿಮಗೆ ಶೇರ್ ಮಾಡ್ತೀನಿ. ಐ ಶಲ್ ಮೀಟ್ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಬಾಯ್, ಟೇಕ್ ಕೇರ್.